ನನಗೆ ಭಗತ್ ಸಿಂಗ್ನ ಇತಿಹಾಸ ಪಕ್ಕ ನೆನಪಾಯಿತು. ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಘೋಷಣೆ ಕೂಗುವ ಮೂಲಕ, ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಕರಪತ್ರವನ್ನು ಎಸೆಯುವ ಮೂಲಕ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತ ಡಿಮಾಂಡ್ ಇದ್ದಂತಹ ಒಬ್ಬ ಅತ್ಯಂತ ಶೂರ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿ ಅಂತೇಳಿ ಓಪನ್ ಚಾಲೆಂಜ್ ಕೊಟ್ಟಂತ ಒಬ್ಬ ಅತ್ಯಂತ ಧೀರ, ಆತನಿಗೆ ಗಲ್ಲು ಶಿಕ್ಷೆ ಆಗ್ತದೆ. ಗಲ್ಲು ಶಿಕ್ಷೆಗೆ ಆತನನ್ನು ತಕ್ಕೊಂಡು ಹೋಗುವಾಗ ಅವನಿಗೆ ಪ್ರಾಯ 22 ವರ್ಷ. ಅವನನ್ನು ಗಲ್ಲು ಶಿಕ್ಷೆಗೆ ಕೊಂಡೋಗುವಾಗ ಬ್ರಿಟಿಷ್ ಅಧಿಕಾರಿ ಕೇಳ್ತಾನಂತೆ, ಯಾಕಪ್ಪ ನಗ್ತೀಯ, ನಿನ್ನ ನಾನು ಗಲ್ಲು ಶಿಕ್ಷೆ ಗಲ್ಲು ಕಮ್ಗೆಯಲ್ಲಿ ತಗೊಂಡು ಹೋಗ್ತಾ ಇದ್ದೀನಿ, ಯಾಕಪ್ಪ ನಗ್ತೀಯಾ ಅಂತ ಕೇಳಿದನಂತೆ. ಅದಕ್ಕೆ ಭಗತ್ ಸಿಂಗ್ ಹೇಳಿದಂತೆ, ಸಂತೋಷ ಪಡು ಪುಣ್ಯಾತ್ಮ, ಇದು ಭಾರತ ಭೂಮಿ, ಇದು ಭಾರತ ಭೂಮಿ, ಇಂಥ ಒಂದು ಸಂಗತಿಯನ್ನು ಕಾಣುವಂಥ ಅವಕಾಶ ನಿನಗೆ ಸಿಕ್ಕಿತ್ತಲ್ಲ, ನೀನು ನೀನು ಈ ದೇಶಕ್ಕೆ ನಮಸ್ಕಾರ ಮಾಡಬೇಕು ಅಂತ ಬ್ರಿಟಿಷ್ ಅಧಿಕಾರಿಗೆ ಹೇಳ್ತಾರಂತೆ. ಮುಂದೆ ಹೋಗಿ ಭಗತ್ ಸಿಂಗ್ ಹೇಳ್ತಾನೆ, ನನಗೆ ಸಂತೋಷ ಆಗ್ತದೆ, ನಾನು ಈ ದೇಶಕ್ಕಾಗಿ ಪ್ರಾಣ ಕೊಡುವಂಥ ಒಂದು ಅತ್ಯಂತ ಉಜ್ವಲ ಅವಕಾಶ ಸಿಕ್ಕಿತ್ತಲ್ಲ, ಅದಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೆ ಅಂತ ಹೇಳಿದಂತೆ. ಬ್ರಿಟಿಷ್ ಕಾಲದಲ್ಲಿ ಆಡಳಿತ ಕಾಲದಲ್ಲಿ ಹೇಗಿತ್ತು ಅಂತಂದರೆ, ಮನೆಯವರಿಗೆ ಹೇಳಿ ಕಳಿಸ್ತಾ ಇದ್ದರು, ನಿಮ್ಮ ಮಗನಿಗೆ ಇಷ್ಟೊತ್ತಿಗೆ ನಾವು ಗಲ್ಲು ಶಿಕ್ಷೆ ಕೊಡ್ತೇವೆ, ಆತನ ಹೆಣ ತಕೊಂಡು ಹೋಗ್ಲಿಕ್ಕೆ ಬಾ ಅಂತ ಹೇಳಿ ಕಳಿಸ್ತಾ ಇದ್ರು. ತಾಯಿ ವಿದ್ಯಾವತಿ ಆ ಕ್ಷಣಕ್ಕೆ ಸ್ಥಳಕ್ಕೆ ಬಂದಿದ್ದಾಗಿತ್ತಂತೆ. ತಾಯಿ ವಿದ್ಯಾವತಿ ಭಗತ್ ಸಿಂಗ್ ನೋಡಿ ಗೋಳು ಅಂತ ಕಣ್ಣೀರು ಹಾಕ್ತಾ ಇದ್ರಂತೆ. ಭಗತ್ ಸಿಂಗ್ ಹೇಳಿದಂತೆ, ಅಮ್ಮ ನೀನು ಕಣ್ಣೀರು ಹಾಕಬಾರ್ದು, ಭಗತ್ ಸಿಂಗ್ನ ತಾಯಿ ನೀನು ಕಣ್ಣೀರು ಹಾಕಬಾರ್ದು, ನೀನು ಯಾಕಮ್ಮ ಕಣ್ಣೀರು ಹಾಕ್ತಿ ಅಂತ ತಾಯಿಗೆ ಪ್ರಶ್ನೆ ಮಾಡ್ತಾನಂತೆ ಭಗತ್ ಸಿಂಗ್. ಆಗ ತಾಯಿ ವಿದ್ಯಾವತಿ ಹೇಳ್ತಾಳಂತೆ, ಮಗ ನಾನು ನಿನ್ನ ನಿನಗೆ ಬಂತಲ್ಲ ಈ ಮರಣದಂಡನೆ ಶಿಕ್ಷೆ, ಅದಕ್ಕಾಗಿ ನಾನು ಕಣ್ಣೀರು ಹಾಕ್ತಾ ಇಲ್ಲ, ನಾನು ಕಣ್ಣೀರು ಹಾಕ್ತಾ ಇರೋದು ನನಗೆ ನಿನ್ನಂತ 10 ಮಕ್ಕಳು ನಾನು ಹಡೆದಿಲ್ವಲ್ಲ, ಅದಕ್ಕೆ ನಾನು ಕಣ್ಣೀರು ಹಾಕ್ತೇನೆ. ನೀನೊಬ್ಬ ಮಗ ಇವತ್ತು ಗಲ್ಲು ಗಮ್ಮ ಏರ್ತಾ ಇದೆಯಾ, ನನಗೆ 10 ಮಕ್ಕಳು ಇದ್ದಿದ್ರೆ 10 ಮಕ್ಕಳನ್ನು ಈ ದೇಶವೇ ನಾನು ಕಳಿಸಿಕೊಡ್ತಾ ಇದ್ದೆ, ನನಗೆ ಸಾಧ್ಯ ಆಗಲಿಲ್ಲ ಅಂತ, ನನ್ನ ಹೊಟ್ಟೆ ಬಂಜಿ ಆಯ್ತಲ್ಲ ಅಂತ ನಾನು ಕಣ್ಣೀರು ಹಾಕ್ತಾ ಇದ್ದೆ ಅಂತ ಆ ತಾಯಿ ವಿದ್ಯಾವತಿ ಹೇಳಿದ್ರಂತೆ. ಈ ಕಥೆಯನ್ನು ನಾವು ನಮ್ಮ ಮಕ್ಕಳಿಗೆ ಹೇಳಬೇಡುವ. ಈ ದೇಶದ ಒಂಜಿ ಆದರ್ಶವಾಯ ನಜನ ಅಪ್ಪೇನು ತೋಡು, ನನ್ನ ಭಗತ್ ಸಿಂಗ್ನ ಅಪ್ಪೇನು ನಮ್ಮ ತೋಡಾಪುನ್ ಭಗತ್ ಸಿಂಗ್ಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡ್ತದೆ ಗಲ್ಲಿಗೇರ್ ನಂಚಿನ ಈ ಭಗತ್ ಸಿಂಗ್ 22-23 ವರ್ಷಡೆ ಈ ದೇಶಕ್ಕೆ ಬೋಡಾದ ಪ್ರಾರಂಭ ಮಲ್ಪನ ಸಂದರ್ಭಡು. ಭಗತ್ ಸಿಂಗ್ ತಿಳ್ತೊಂದೆ ಗಲ್ಲು ಗಂಬ ಕೈತಲ್ ಬಂದಾಗ ಆ ಗಲ್ಲು ಗಂಬಗೆ ಕರತದೆ ಇತ್ತ ಕೆಲವೇ ಪೊರ್ತೊಡು ಆ ಗಲ್ಲು ಗಂಬ ಏರ್ನ ದುಂಬು ಭಗತ್ ಸಿಂಗ್ಡ ಕೇಂದ್ರ. ಭಗತ್ ಸಿಂಗ್ ನಿಕ್ಕಿ ನಿನ್ನ ಕೊನೆಯ ಆಸೆ ದಾದಾಪಂಡ್ ಭಗತ್ ಸಿಂಗ್ ಬಂಡೆ ಎನ್ನ ಸುರುತ ಆಸೆನ ನಿಕ್ಕಲಿಗೆ ಈಡೇರಿಸಾರೆ ಸಾಧ್ಯ ಅಂತ ಬ್ರಿಟಿಷರೆ ಎನ್ನ ಕೊನೆಯ ಆಸೆನ ನಿಕ್ಕಲಿಂಚೆ ಈಡೇರಿಸೋರು ಕೂಡ ಕೇಳಿದ್ರೆ ನಿನ್ನ ಸುರುತ ಆಸೆ ದಾದ ಎನ್ನ ಸುರುತ ಆಸೆನೆ ಈ ದೇಶದ ನಿಕ್ಕಲು ಈ ದೇಶನ ಬಿಟ್ಟು ತೊಲಗೊಡುವ ನಿಕ್ಕಲು ಈ ದೇಶಕ್ಕೆ ನಿಕ್ಕಲು ಬ್ರಿಟಿಷರು ಮತ್ತು ನಿಕ್ಕಲು ನಿಕ್ಕಲ ಈ ಬ್ರಿಟಿಷ್ ನಿಕ್ಕಲು ನಿಕ್ಕಲು ದೇಶದ ಬಿಡ್ದು ಪೋಡು ಪಣಪನ ಚಿರ ಬಂಡೆ ಆಯ್ದು ಪಕ್ಕ ನಿಕ್ಕಲ ಇರ್ನ ಕೊನೆಯ ಆಸೆ ದಾದ ಪಣಪನೆ ಭಗತ್ ಸಿಂಗ್ ಕೇಳುವೆ ಕೊನೆಯ ಆಸೆ ಈ ದೇಶದ ಕಾರ್ಮಿಕರೇ ಈ ದೇಶದ ರೈತರೇ ಈ ದೇಶದ ಮಹಿಳೆಯರೇ ಒಂದು ಸಮಾನ ಅವಕಾಶ ಬದುಕಿನಂಚಿನ ಮಾತಾ ಸವಲತ್ತದ ತಂದು ಈ ನೆಮ್ಮದಿದ ಬದುಕಿನ ಪ್ರತಿಯೊಂದು ಕುಟುಂಬದ ಪ್ರತಿಯೊಂದು ಬಾಲ್ಯದ ಮೋನೆಡು ಒಂದು ತೆಲಿಕೆಯನ್ನು ತೂಪನಂಚಿನ ಒಂದು ಸಮಾಜ ಈ ದೇಶದಲ್ಲಿ ನಿರ್ಮಾಣ ಮಾಡಬಂಪ ಎನ್ನ ಕೊನೆಯ ಆಸೆ ಬಂದದೆ ಆರ ಗಲ್ಲುಗೆಂಬದ ಕೈತಲ್ಲು ಪೋಂಡಾಗ ತೆಲ್ತಂದು ಪೋಂಡಾಗ ಕೈ ಕೇನುವೆ ನಿಕ್ಕಿ ಸಾವು ಬಂಡ ಆತರ ಖುಷಿಯ ಬಂಡದು ಭಗತ್ ಸಿಂಗ್ಡ ಪ್ರಶ್ನೆ ಮಲ್ಪೆ ಅಪಗ ಭಗತ್ ಸಿಂಗೇ ಆಯ್ನ ಬೆರಿಬೊಟ್ಟದು ಪನ್ಪೆ ಈ ಒಂಜಿ ಭಾರತ ದೇಶಕ್ಕೆ ಬಾಡಾದೆ ತೆಲ್ತು ತೆಲ್ತದೆ ಗಲ್ಲುಗೆಂಬಗೆ ಏರ್ನಂಚಿನ ತೂಪಣಂಚಿನ ಒಂದು ಸಂದರ್ಭ ನಿಕ್ಕಿ ತಿಕ್ಕಿದ್ದಾಂಡ ಈ ನಿಜವಾಗಿನ ಅದೃಷ್ಟವಂತೆ ಬಂದದೆ ಬೇರಿಬಿಟ್ಟದು ಗಲ್ಲುಗಂಬದ ಕೈ ತಲುಪನಾಗ ಭಗತ್ ಸಿಂಗ್ನ ಅಪ್ಪೆ ಎದುರು ತಿಕ್ಕನಾಗ ಭಗತ್ ಸಿಂಗ್ನ ಅಪ್ಪೆ ಕಣ್ಣು ನೀರು ಪಾಡದೆ ಬುಲ್ತೊಂದು ಪುನೆಯನ್ನೇ ಭಗತ್ ಸಿಂಗ್ ಕೇನ್ವೆ ದಾಯಗಪ್ಪ ಈ ಬುಲಿಪುನು ಭಗತ್ ಸಿಂಗ್ನ ಅಪ್ಪೆ ಅದು ಈ ಬುಲಿಪರ ಬಲ್ಲಿ ಅಪಗ ಭಗತ್ ಸಿಂಗ್ನ ಅಪ್ಪೆ ಬಂದು ಬಂದು ಬುಲಿಪುನತ್ತೆ ಅನ್ನ ಕಣ್ಣ ನೀರತ್ತೆ ಮುಂದೆ ಹೆಂಗೆ ಆನಂದ ಭಾಷಪ ಎನ್ನ ಎನ್ನ ಕಣ್ಣ ನೀರು ಎನ್ನ ಗರ್ಭಡ ಮಿತ್ತುಪುನಂಚಿನ ಕೋಪ ಅಂತ ದಾಯಗ ಬಂಡ ಭಗತ್ ಸಿಂಗ್ನ ಅಪ್ಪಗೆ ದಾಯಿಗೆ ಭಗತ್ ಸಿಂಗ್ನ ಅಪ್ಪನ ಗರ್ಭದ ಮಿತಿ ಕೋಪ ಬಂಡ ಭಗತ್ ಸಿಂಗ್ನ ಅಪ್ಪಗೆ ಒರಿಯ ಮಗೆ ಭಗತ್ ಸಿಂಗ್ ಆದಿತ್ತು ಅಪಗ ಭಗತ್ ಸಿಂಗ್ ಅಪ್ಪೆ ಬಂದ್ಬನು ಎನ್ನ ಗರ್ಭಡೆ ಕೂಡ 10 ಜೋಕುಲಿಗೆ ಅನ್ನ ಹೆರಿಗೆ ಮಲ್ಪನ ಶಕ್ತಿ ಹೆಂಗಿತ್ತಂಡ ಆ 10 ಜೋಕುಲನ್ನ ಈ ದೇಶ ಸೇವೆ ಕಡಪಡ್ದೆ ಬಂಡು ಮುಲ್ಪ ಭಗತ್ ಸಿಂಗ್ನ ರಸ್ತೆಯನ್ನ ಮತ್ತುಯ್ಯ ಭಗತ್ ಸಿಂಗ್ ನಂಗೆ ಆದರ್ಶ ಅವಡು ಭಗತ್ ಸಿಂಗ್ನ ಅಪ್ಪೆ ನಂಗೆ ಆದರ್ಶ ಅವಡು ಬೆರಿಬೊಟ್ಟದು ಅಪ್ಪೇನೆ ಸಮಾಧಾನ ಮಲ್ಪಡಾಗ ಭಗತ್ ಸಿಂಗ್ನ ಪಾತ್ರ ವಿದ್ಯಾವತಿ ನಂಚಿನ ಅಪ್ಪೆ ಈ ದೇಶದ ಪುಟ್ಟದ ಬರ್ತಾ ಈ ದೇಶದೊಳಗಡೆ ಭಗತ್ ಸಿಂಗ್ ಸಾವಿರಾರು ಜನ ಬರಪೇರ ಎಗಲಿಗೆ ಅಪ್ಪೆ ಯಾಪಲ ಆದರ್ಶ ಅವಳು.